ಸಾಮಾನ್ಯವಾಗಿ ಹುಟ್ಟುವ ಎಲ್ಲ ಮಕ್ಕಳ ರಕ್ತ ಕೆಂಪು ಇರೋದನ್ನ ಕೇಳಿದ್ದೀರಾ? ಆದರೆ ತುಮಕೂರಿನ ಮಗುವೊಂದು ಬ್ಲೂ ರಕ್ತದೊಂದಿಗೆ ಜನಿಸಿ ವೈದ್ಯ ಲೋಕವನ್ನ ನಿಬ್ಬೆರಗಾಗಿಸಿದ್ದ ಘಟನೆ ನಡೆದಿತ್ತು. ಈ ಮಗುವಿನ ಪೋಷಕರು ಕೂಡ ಆತಂಕಕ್ಕೆ ಒಳಗಾಗಿದ್ರು. ಆದರೆ ಈ ಪೋಷಕರ ನೆರವಿಗೆ ಬಂದಿದ್ದು ತುಮಕೂರಿನ ಸಿದ್ಧಾರ್ಥ ಅಡ್ವಾನ್ಸ್ ಹಾರ್ಟ್ ಸೆಂಟರ್. ಪ್ರಪ್ರಥಮವಾಗಿ ಈ ಪ್ರಕರಣವನ್ನು ಚಾಲೆಂಜ್ ಆಗಿ ಸ್ವೀಕರಿಸಿದ ಡಾಕ್ಟರ್ ತಮೀಮ್ ಅಹಮದ್ ವೈದ್ಯರ ತಂಡ ಪುಟ್ಟ ಮಗುವಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ನೀಡಿ ಮಗುವನ್ನು ಈ ರೋಗ ಲಕ್ಷಣದಿಂದ ವಾಸಿ ಮಾಡಿದ್ದಾರೆ. ಈ ಪುಟ್ಟ ಬಾಲಕಿಗೆ ಈಗ 6.5 ವರ್ಷ. ಈ ಬಾಲಕಿ ಈಗಾಗಲೇ ತಾಯಿಯನ್ನ ಕಳೆದುಕೊಂಡಿದ್ದಾಳೆ. ಬಹಳ ಅಪರೂಪದ ಪ್ರಕರಣದಲ್ಲಿ ಯಶಸ್ಸನ್ನು ಕಂಡ ಸಮಾಧಾನ ವೈದ್ಯಕೀಯ ತಂಡದ್ದು. ಇದಕ್ಕೆ ನೆರವನ್ನ ನೀಡಿದ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಸಕ್ತಿ ಹಾಗೂ ನೆರವನ್ನ ನೆನಪಿಸಿಕೊಳ್ಳುವ ವೈದ್ಯರ ತಂಡ ಮುಂದೆಯೂ ಇಂತಹ ಸವಾಲುಗಳನ್ನು ಮೆಟ್ಟಿ ನಿಲ್ಲುವ ತವಕದಲ್ಲಿದ್ದಾರೆ. ಇತ್ತೀಚೆಗೆ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೋಟ್ಯಾಂತರ ಹಣ ಹೂಡಿ ಸಿದ್ಧಾರ್ಥ ಆಸ್ಪತ್ರೆಯಲ್ಲಿ ಹಾರ್ಟ್ ಸೆಂಟರ್ ತೆರೆದಿದ್ದು ತುಮಕೂರು ಜಿಲ್ಲೆಯ ಸುತ್ತಮುತ್ತಲ ಜನರ ನೆರವಿಗೆ ಇದು ಸಹಕಾರಿಯಾಗಲಿದೆ. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಈ ಶಸ್ತ್ರಚಿಕಿತ್ಸೆಗಳನ್ನು ನೀಡುವ ನಿಟ್ಟಿನಲ್ಲಿ ಈ ಸಂಸ್ಥೆ ಮುಂದಾಗಿದ್ದು ನಾಗರಿಕರು ಈ ಸೌಲಭ್ಯ ಪಡೆಯುವಂತೆ ಆಡಳಿತ ಮಂಡಳಿ ವಿನಂತಿಸಿಕೊಂಡಿದೆ. ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಮಗು 5-6 ದಿನದಲ್ಲೇ ತುಂಬ ಲವಲವಿಕೆಯಿಂದ ಎದ್ದು ಓಡಾಡುವಂತಾಗಿದ್ದು ಮಗುವಿನ ಗಾರ್ಡಿಯನ್ ಖುಷಿಗೆ ಕಾರಣವಾಗಿತ್ತು. ಶಸ್ತ್ರಚಿಕಿತ್ಸೆಯ ವಿಡಿಯೋವನ್ನು ನೀವು ಕೂಡ ಒಮ್ಮೆ ನೋಡಬಹುದು.